ಕತ್ತೆ, ನೆನ್ನೆ ಎಷ್ಟೊಳ್ಳೆ ಕನಸು ಬಿದ್ದಿತ್ತು ಗೊತ್ತಾ? ಊರ ಹತ್ರ ಸಮುದ್ರ ಇದೆಯಲ್ಲ, ಅಲ್ಲಿನ ಕರ್ಕೊಂಡೋಗಿದ್ದೀನಿ. ಅಕ್ಕಪಕ್ಕ ಯಾರು ಅಂದರೆ ಯಾರೂ ಇರಲಿಲ್ಲ ಮನು. ಆ ಅಲೆಗಳ ಶಬ್ದ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮನು? ಸಪ್ತ ಸಾಗರ ಸ್ನೇಹಿತರೆ, ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಚಿತ್ರ ರಿಲೀಸ್ ಆಗಿ ಇವತ್ತಿಗೆ ಒಂದು ವಾರ ಆಗಿದೆ. ಅಂದರೆ ಇವತ್ತಿಗೆ ಒಂದು ವಾರ ಆಗುತ್ತೆ, ನಾಳೆಯಿಂದ ಎರಡನೇ ವಾರಕ್ಕೆ ಕಾಲಿಡ್ತಾ ಇದೆ. ಅಂದರೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ, ಅಂದರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಚಿತ್ರದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಅಂದರೆ ಈ ಚಿತ್ರದ ಬಗ್ಗೆ ನಾನು ಆಲ್ರೆಡಿ ಮೂವಿ ರಿವ್ಯೂ ಕೂಡ ಮಾಡಿದ್ದೇನೆ, ಮತ್ತು ಮೂವಿ ರಿವ್ಯೂ ಮಾಡೋದಲ್ಲದೆ ಈ ಚಿತ್ರದ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಮರೆಯಲಾಗದ ಅನುಭವ ಅಂತಲೇ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ಅಂದರೆ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಯಾತಕ್ಕೋಸ್ಕರ ಅಂದರೆ ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ. ಅಂದರೆ ಈ ಚಿತ್ರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದರೆ ಸೈಡ್ ಬಿ ನೋಡೋವರೆಗೂ ಕೂಡ ಸಾಧ್ಯ ಆಗಲ್ಲ ಅಂತಲೇ ಅನ್ಕೋತೀನಿ. ಬಿಕಾಸ್ ಸೈಡ್ ಎ ನೋಡ್ಕೊಂಡು ಬಂದವರಿಗೆ ಖಂಡಿತ ಸೈಡ್ ಬಿಯಲ್ಲಿ ಏನಾಗ್ಬೋದು ಅನ್ನೋ ಒಂದು ಕುತೂಹಲ ಖಂಡಿತ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಂದು ರೀತಿ ಇದು ಅಂದರೆ ಒಂದು ರೀತಿ ಸ್ಲೋವಾಗಿ ನಮಗೆ ಕಾಡೋದಕ್ಕೆ ಶುರು ಆಗುತ್ತೆ. ಅಂದರೆ ನೀವು ಚಿತ್ರವನ್ನು ವೀಕ್ಷಿಸ್ಬಿಟ್ಟು ಥಿಯೇಟ್ರಿಂದ ಹೊರಗಡೆ ಬಂದ ನಂತರ ಆ ಪಾತ್ರಗಳು, ಮುಖ್ಯವಾಗಿ ಮೇನ್ ಪಾತ್ರಗಳು, ನಮ್ಮ ಪುಟ್ಟಿ ಅಂದರೆ ನಮ್ಮ ಪ್ರಿಯಾ ಅವರು ಮತ್ತು ಮನು ಪಾತ್ರ, ಈ ಎರಡು ಪಾತ್ರ ನಮಗೆ ಸ್ಲೋವಾಗಿ ಕಾಡೋದಕ್ಕೆ ಶುರು ಆಗುತ್ತೆ. ಏನೋ ಒಂಥರ ಅಂದರೆ ಅವರ ಜೀವನದಲ್ಲಿ ನಡೆಯುವಂತಹ ಕೆಲವು ವಿಷಯಗಳಾಗಿರ್ಬೋದು, ಕೆಲವು ಘಟನೆಗಳು, ಅವರ ಜೀವನದಲ್ಲಿ ಅವರು ಯಾವುದೋ ಒಂದು ಡಿಸಿಷನನ್ನು ತಗೋತಾರೆ, ಆ ಡಿಸಿಷನ್ನಿಂದ ಅವ್ರಿಗೆ ಅಂದರೆ ಅವ್ರ ಜೀವನದಲ್ಲಿ ಒಂದು ತಿರುವನ್ನು ಕಾಣ್ತಾರೆ. ಸೊ ಅದೆಲ್ಲ ನಮಗೆ ಕಾಡೋದಕ್ಕೆ ಶುರು ಆಗುತ್ತೆ. ಮುಂದೆ ಅಂದರೆ ಸೈಡ್ ಬಿ ಬಗ್ಗೆ ನಮಗೆ ಇನ್ನೂ ಕುತೂಹಲ, ಅಂದರೆ ಸೈಡ್ ಏನಲ್ಲೇ ನಮಗೆ ಲಾಸ್ಟಲ್ಲಿ ಕೆಲವೊಂದು ಗ್ಲಿಮ್ಸನ್ನು ತೋರಿಸ್ತಾರೆ ಸೈಡ್ ಬಿ ಬಗ್ಗೆ, ಕೆಲವೊಂದು ತುಣುಕು ದೃಶ್ಯಗಳನ್ನು ತೋರಿಸ್ತಾರೆ ನಮಗೆ. ಆ ಗ್ಲಿಮ್ಸ್ನ ನೋಡಿದ ತಕ್ಷಣ ನಮ್ಗೆ ಇನ್ನೂ ಕುತೂಹಲ ಶುರು ಆಗುತ್ತೆ. ನಮಗೆ ಅಂದರೆ ಈ ಒಂದು ಸಮುದ್ರ, ಈ ಭಾವನೆಗಳ ಸಾಗರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳಬೇಕು. ಸೊ ಸೈಡ್ ಬಿ ಚಿತ್ರಕ್ಕೋಸ್ಕರ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಮತ್ತು ಈ ಒಂದು ಚಿತ್ರ ಅಂದರೆ ಯಾತಕ್ಕೋಸ್ಕರ ಇಷ್ಟೊಂದು ಕಾಡೋದಕ್ಕೆ ಶುರು ಆಗುತ್ತೆ, ಮತ್ತು ಯಾಕೆ ಅಂದರೆ ಮೇಯ್ನಾಗಿ ಈ ಒಂದು ಚಿತ್ರ ಆಡಿಯನ್ಸ್ಗೆ ತುಂಬಾ ಆಡಿಯನ್ಸ್ ಮನಸ್ಸನ್ನು ಗೆದ್ದಿರೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ, ನೀವು ನಾರ್ಮಲ್ ಲವ್ ಸ್ಟೋರೀಸನ್ನು ನೀವು ಒಂದು ಅಂದರೆ ನಿಮಗೊಂದು ಇಮ್ಯಾಜಿನೇಷನ್ ಇರುತ್ತೆ. ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ನಾರ್ಮಲ್ ಲವ್ ಸ್ಟೋರೀಸ್ ಅಂದರೆ ಹೀಗಿರುತ್ತಪ್ಪ ಅನ್ನೋ ಒಂದು ಎಸ್ಟಿಮೇಷನ್ ಇರುತ್ತೆ ನಮಗೆ. ಆ ಒಂದು ಎಸ್ಟಿಮೇಷನ್ ಪ್ರಕಾರ ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಚಿತ್ರಮಂದಿರಕ್ಕೆ ಹೋಗಿ ಕೂತಾಗ ನಮಗೆ ಅದಕ್ಕೆ ಆಪೋಸಿಟಾಗಿ ಏನೋ ಒಂದು ಯೂನಿಕ್ ಆದಂಥ ಒಂದು ಅನುಭವ ಸಿಗುತ್ತೆ. ಅಂದರೆ ನಮಗೆ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ನಮಗೆ ಒಂದು ಯುನಿಕ್ ಆದಂಥ ಒಂದು ಅನುಭವವನ್ನು ಕೊಡುತ್ತೆ ಈ ಒಂದು ಚಿತ್ರ. ಯಾಕೆಂದರೆ ಸ್ಟಾರ್ಟಿಂಗಿಂದಲೇ ನಿಮಗೆ ಚಿತ್ರಮಂದಿರಕ್ಕೆ ಹೋಗಿ ಕೂತು ನೋಡೋದಕ್ಕೆ ಶುರು ಮಾಡಿದ ತಕ್ಷಣ, ಚಿತ್ರ ಶುರು ಆಗಿದ ತಕ್ಷಣ ನೀವು ಕೂಡ ಆ ಒಂದು ಭಾವನೆಗಳ ಸಾಗರದಲ್ಲಿ ನಿಮ್ಮ ಪ್ರಯಾಣ ಶುರು ಆಗುತ್ತೆ ಅಂತಲೇ ಹೇಳಬೇಕು. ಯಾಕಂದರೆ ಸ್ಟಾರ್ಟಿಂಗಿಂದಲೇ ಕತೆ ಶುರು ಆಗಿಬಿಡುತ್ತೆ, ಸ್ಟಾರ್ಟಿಂಗಲ್ಲೇ ಕತೆಗೆ ಅಂದರೆ ಕತೆಯನ್ನು ಶುರು ಮಾಡಿಬಿಡ್ತಾರೆ. ಚಿತ್ರದ ನಿರ್ದೇಶಕರಾದಂತಹ ಹೇಮಂತ್ ಹೆಮ್ರಾವ್ ಅವರು ಸ್ಟಾರ್ಟಿಂಗಿಂದಲೇ ಕತೆಯನ್ನು ಶುರು ಮಾಡ್ತಾರೆ. ಅಂದರೆ ಇವಾಗ ನಾರ್ಮಲ್ ಲವ್ ಸ್ಟೋರೀಸಲ್ಲಿ ಹೀರೋ ಹೀರೋಯಿನ್ನ ನೋಡಬೇಕು, ಅವನಿಗೆ ಹೀರೋಯಿನ್ನ ನೋಡಿದ ತಕ್ಷಣ ಅವನು ಅಟ್ರ್ಯಾಕ್ಟ್ ಆಗಿ ಹೀರೋಯಿನ್ ಹತ್ರ ಬಂದು ಹೀರೋಯಿನ್ನ ಇಂಪ್ರೆಸ್ ಮಾಡಬೇಕು, ಈ ರೀತಿಯೆಲ್ಲ ಇರುತ್ತೆ. ಆದರೆ ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಬೇರೆ ಥರನೇ, ಅಂದರೆ ತುಂಬಾ ಯೂನಿಕ್ ಆಗಿರುತ್ತೆ. ಅದು ಏನು ಯಾವ ರೀತಿ ಇರುತ್ತೆ ಅಂತ ಅಂತೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅಂದರೆ ಯಾವುದನ್ನು ಬಿಟ್ಕೊಡ್ಬಾರ್ದು ಅಂತಲೇ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಈ ಚಿತ್ರದ ಬಗ್ಗೆ ನಾವು ಏನು ಅಂದರೆ ನಾವು ಹೇಳಬಾರ್ದು. ಈ ಚಿತ್ರವನ್ನು ಅನುಭವಿಸಬೇಕಾದಂತಹ ಚಿತ್ರ ಇದು, ಎಕ್ಸ್ಪೀರಿಯನ್ಸ್ ಮಾಡಬೇಕಾದಂಥ ಚಿತ್ರ ಇದು. ಈ ಚಿತ್ರದ ಬಗ್ಗೆ ನಾವು ಮಾತಿನಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಅದ್ಭುತವಾದಂತಹ ಪ್ರೇಮ ಕಾವ್ಯ ಇದು. ಅಂದರೆ ಕಾವ್ಯಾತ್ಮಕ ಶೈಲಿಯಲ್ಲಿ ಭಾವನೆಗಳಿಂದಲೇ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಚಿತ್ರದ ನಿರ್ದೇಶಕರಾದಂತಹ ಹೇಮಂತ್ ಎಂ ರಾವ್ ಅವರು. ಬಿಕಾಸ್ ಇದೆಲ್ಲ ಒಂದು ಎಕ್ಸ್ಪೆರಿಮೆಂಟು, ಬಿಕಾಸ್ ಇದಕ್ಕೆ ಮುಂಚೆ ಮಾಡಿದ್ದು ಎರಡು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಒಂದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮತ್ತು ಇನ್ನೊಂದು ಕವಲುದಾರಿ, ಎರಡೂ ಕೂಡ ವಿಭಿನ್ನವಾದಂತಹ ಒಂದಕ್ಕಿಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳಬೇಕು. ಸೊ ಅದೆರಡೂ ಕೂಡ ಕನ್ನಡಿಗರ ಮನಸ್ಸನ್ನು ಗೆಲ್ತು ಅಂತಲೇ ಹೇಳಬೇಕು. ಸೊ ಇದು ಮೂರನೇ ಚಿತ್ರ, ಇದು ಕೂಡ ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳಬೇಕು. ಸೊ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಅಂತಲೇ ಹೇಳಬೇಕು ಹೇಮಂತ್ ಹೆಮ್ರಾವ್ ಅವರು. ಸೊ ಈ ಒಂದು ಚಿತ್ರದಲ್ಲಿ ಬರುವಂತಹ ಟೇಪ್ ರೆಕಾರ್ಡರ್ ಮತ್ತು ಕ್ಯಾಸೆಟ್ ಆಗಿರ್ಬೋದು, ಸಮುದ್ರದ ಅಲೆಗಳ ಶಬ್ದ, ಸಮುದ್ರದ ನೀರಿನ ಬಣ್ಣ, ಆ ನೀಲಿ ಬಣ್ಣವನ್ನು ಅಷ್ಟು ಅದ್ಭುತವಾಗಿ ಬ್ಯಾಕ್ಗ್ರೌಂಡಲ್ಲಿ ಥೀಮಲ್ಲಿ ಅಷ್ಟು ಚೆನ್ನಾಗಿ ಬಳಸ್ಕೊಂಡಿರ್ತಾರೆ.
ಆದಷ್ಟು ಆ ನೀಲಿ ಬಣ್ಣವನ್ನು ಪ್ರತಿಯೊಂದು ಸೀನಲ್ಲೂ ನಮಗೆ ಒಂದು ರೀತಿ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಕಾಣಿಸೋ ಥರ ಮಾಡ್ತಾ ಇರ್ತಾರೆ. ಒಂದು ಆ ಸೀನಲ್ಲಿ ನಮಗೆ ಗೋಡೆ ನೋಡಿದ್ರೆ ಆ ಗೋಡೆ ಕೂಡ ನೀಲಿ ಬಣ್ಣ ಇರುತ್ತೆ. ಮತ್ತು ಇನ್ನೊಂದು ಕಡೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ವ, ಅವ್ರು ಹಾಕೋ ಯೂನಿಫಾರ್ಮ್ ಕೂಡ ಬ್ಲೂ ಅಲ್ಲಿರುತ್ತೆ. ಇನ್ನು ಕೆಲವೊಂದು ಸೀನಲ್ಲಿ ನಮ್ಮ ಪ್ರಿಯಾ ಅವರು ಹಾಕೊಂಡಿರ್ತಕ್ಕಂಥ ಬಟ್ಟೆ ಆ ಬಟ್ಟೆಯ ಬಣ್ಣ ಕೂಡ ಬ್ಲೂ ಕಲರ್ ಇರುತ್ತೆ ಕೆಲವೊಂದು, ಅಂದರೆ ಸ್ಟಾರ್ಟಿಂಗ್ ಸೀನೇ ಅನ್ಕೋತೀನಿ ಅದು. ಸೊ ಹೀಗೆ ಆ ಬ್ಲೂ ಕಲರ್ ಆ ನೀಲಿ ಬಣ್ಣವನ್ನು ಅಷ್ಟು ಅದ್ಭುತವಾಗಿ ಬಳಸ್ಕೊಂಡಿರ್ತಾರೆ. ಮತ್ತು ಜೈಲಲ್ಲೂ ಕೂಡ ಆ ಕೈಮಗ್ಗದ ಬಟ್ಟೆಗಳನ್ನು ತಯಾರಿಸ್ತಾ ಇರ್ತಾರಲ್ಲ, ಆ ಬಟ್ಟೆಯ ನೂಲು ಆ ನೂಲಿನ ಬಣ್ಣ ಕೂಡ ನೀಲಿ ಬಣ್ಣವಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದರೆ ನೀಲಿ ಬಣ್ಣವಾಗಿ ತೋರಿಸ್ತಾರೆ. ಸೊ ಹೀಗೆ ಈ ನೀಲಿ ಬಣ್ಣವನ್ನು ಅಷ್ಟು ಅದ್ಭುತವಾಗಿ ಬಳಸ್ಕೋತಾರೆ. ಸಮುದ್ರ ಬರೋದು ಎರಡು ಸೀನಲ್ಲೇನೋ ಸಮುದ್ರ ಬರುತ್ತಷ್ಟೇ, ಆದರೆ ಆ ಎರಡು ಸೀನಲ್ಲಿ ಸಮುದ್ರ ಬಂದರೂ ಕೂಡ ನಮಗೆ ಚಿತ್ರದುದ್ದಕ್ಕೂ ಕೂಡ ಚಿತ್ರ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನಮಗೆ ಎಲ್ಲೂ ಕೂಡ, ಅಂದರೆ ನಾವು ಆ ಒಂದು ಭಾವನೆಗಳ ಸಾಗರದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವೇನೋ ಅನ್ನೋ ಒಂದು ಫೀಲ್ ಅನ್ನೋದು ನಮ್ಗೆ ಹೋಗೋದೇ ಇಲ್ಲ. ಚಿತ್ರ ಅಂದರೆ ಚಿತ್ರ ಮುಗಿಸ್ಕೊಂಡು ನಾವು ಹೊರಗಡೆ ಬರಬೇಕಾದ್ರೂ ಕೂಡ ಚಿತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇರ್ತಾರಲ್ಲ. ಸೊ ಆಗಲೂ ಕೂಡ ಚಿತ್ರಮಂದಿರ ಪೂರ್ತಿ ಸಿನಿಮಾ ಹಾಲ್ ಪೂರ್ತಿ ಬ್ಯಾಕ್ಗ್ರೌಂಡಲ್ಲಿ ಆ ಒಂದು ಸಮುದ್ರದ ಅಲೆಗಳ ಶಬ್ದ ಬರೋ ಥರ ಇವರು ಸೆಟ್ ಮಾಡಿರ್ತಾರೆ. ಸೊ ಆ ಒಂದು ಅಂದರೆ ಅದು ಯಾವ ರೀತಿ ಫೀಲ್ ಕೊಡುತ್ತೆ ಅಂತಂದರೆ ಚಿತ್ರಮಂದಿರದಿಂದ ಹೊರಗಡೆ ಬರಬೇಕಾದ್ರೆ ನಾವು ಯಾವುದೋ ಈ ಒಂದು ಭಾವನೆಗಳ ಸಮುದ್ರದಿಂದ ಹೊರಗಡೆ ಬರ್ತಾ ಇದ್ದೀವೇನೋ ಅಂತ ಫೀಲ್ ಕೊಡುತ್ತೆ. ಆದರೂ ಕೂಡ ನಾವು ಹೊರಗಡೆ ಬಂದರೂ ಕೂಡ ನಮಗೆ ಮೈಂಡಲ್ಲಿ ಆ ಸಮುದ್ರದ ಅಲೆಗಳ ಶಬ್ದ ಒಂದು ಕಡೆ, ಇನ್ನೊಂದು ಕಡೆ ಪ್ರಿಯಾಳ ಮಾತು ಅಂದರೆ ಅವರು ಕ್ಯಾಸೆಟ್ಟಲ್ಲಿ ರೆಕಾರ್ಡ್ ಮಾಡಿ ನಮ್ಮ ಮನುವಿಗೆ ಕಳಿಸ್ಕೊಟ್ಟಿರ್ತಾರಲ್ವ ಜೈಲಲ್ಲಿ ಇರಬೇಕಾದ್ರೆ. ಸೊ ಆ ಕ್ಯಾಸೆಟನ್ನು ಆ ಕ್ಯಾಸೆಟಲ್ಲಿ ಏನು ಹೇಳಿರ್ಬೋದು ಪ್ರಿಯಾ ಅನ್ನೋ ಒಂದು ಕುತೂಹಲ, ಅಂದರೆ ಏನು ಹೇಳಿರ್ಬೋದಪ್ಪ ಅನ್ನೋ ಒಂದು ಕುತೂಹಲದಿಂದ ಅಂದರೆ ಅವರ ಮಾತನ್ನು ಕೇಳಿಸ್ಕೋಬೇಕು, ಅವರ ವಾಯ್ಸನ್ನು ಕೇಳಿಸ್ಕೋಬೇಕು ನಾನು ಅಂತ ಹೇಳಿ ಅದನ್ನು ಅವರು ಕೇಳಿಸ್ಕೊಳ್ಳೋದಕ್ಕೆ ಆದರೆ ಹರಸಾಹಸ ಮಾಡ್ತಾರೆ ಅಂತಲೇ ಹೇಳಬೇಕು. ಅಂದರೆ ಒಂದು ಅಂದರೆ ಅದನ್ನು ಯಾರಿಗೂ ಗೊತ್ತಿಲ್ಲದಿರಾ ಕೇಳಿಸ್ಕೋಬೇಕು ಅನ್ನೋ ಒಂದು ಸಿಚುವೇಶನ್ ಇರುತ್ತೆ. ಅದು ಯಾತಕ್ಕೋಸ್ಕರ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಎಲ್ಲವನ್ನು ಕೂಡ ನೀವು ಚಿತ್ರವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತು ಜೈಲಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಮಾಡಿರೋದು ಬಂದುಬಿಟ್ಟು ರಮೇಶ್ ಇಂದಿರಾ ಅವರು. ರಮೇಶ್ ಇಂದಿರಾ ಅವ್ರ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರು ಅಂದರೆ ಅವರ KGF ಅಲ್ಲಿ ಅವರ ವಾಯ್ಸ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಡೈರೆಕ್ಟ್ರು ಕೂಡ, ನಿರ್ದೇಶಕರು ಕೂಡ, ಪ್ರೀಮಿಯರ್ ಪದ್ಮಿನಿ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ, ಮತ್ತು ಸೀರಿಯಲ್ಗಳನ್ನು ನಿರ್ದೇಶನ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹೀಗೆ ಅವರ ಒಂದು ಪರ್ಫಾರ್ಮೆನ್ಸು ಈ ಚಿತ್ರದಲ್ಲಿ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ನಮಗೆ ಅವ್ರನ್ನ ನೋಡಬೇಕಾದ್ರೆ ಅಂದರೆ ಆ ಪಾತ್ರವನ್ನು ನೋಡಬೇಕಾದ್ರೆ ಏನಪ್ಪ ಇಷ್ಟೊಂದು ಶಾಂತವಾಗಿದೆಯಲ್ಲ ಅಂದರೆ ತುಂಬಾ ಅಂದರೆ ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಹತ್ರ ಇಷ್ಟೊಂದು ಅಕ್ರೆಯನ್ನು ತೋರಿಸ್ತಾರಲ್ಲ, ಹೇಗೆ ಸಾಧ್ಯ ಇದು ಅಂತ ನಮಗೆ ಅನುಮಾನ ಬಂದರೂ ಕೂಡ ಆ ಅನುಮಾನಕ್ಕೆ ಹೋಗ್ತಾ ಅವರ ನಿಜಬಣ್ಣ ಬಯಲಾದಾಗ ನಮಗೆ ಅರ್ಥ ಆಗುತ್ತೆ, ಓಹೋ ಇದು ಈಗ ಅಂತ ನಮ್ಗೆ ಅರ್ಥ ಆದಾಗ ನಮಗೆ ಆಗುವಂತಹ ಒಂದು ಸರ್ಪ್ರೈಸ್ ಅಂತಲೇ ಹೇಳಬೇಕು. ಅದೊಂದು ರೀತಿ ನಮಗೆ ಒಂದು ಕಡೆ ಶಾಕ್ ಅನಿಸಿದ್ರು ಕೂಡ ಓಹೋ ಈಗ ಇದು ಅಂದರೆ ಈ ಥರ ಅಂದರೆ ನಮ್ಗೆ ಇದನ್ನ ಆಲ್ರೆಡಿ ನಾವು ಅಂದ್ಕೊಂಡಿದ್ವಿ, ಸೊ ಅದೇ ರೀತಿ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಹಾಗೆ ಅಂದರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಹೇಳಬೇಕು. ಅವ್ರು ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಅಂದರೆ ಅವ್ರು ಮಾತಾಡಿರುವಂಥ ಸ್ಲ್ಯಾಂಗು ನನಗಂತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಯಾಕ್ಮನು ಅಂತಲ್ಲ ಇದೆಯಾ ಅಂತ ಈ ರೀತಿ ಮಾತಾಡ್ತಾರೆ. ಅಂದರೆ ಅವ್ರು ಮಾತಾಡೋದನ್ನು ನನ್ನ ಕೈಯಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ಅವರು ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಸೊ ಆ ಒಂದು ಪಾತ್ರ ಅಂದರೆ ಮನು ಮತ್ತು ಪ್ರಿಯಾ ಈ ಎರಡು ಪಾತ್ರ ಬಿಟ್ಟರೆ ನನಗೆ ಇನ್ನೊಂದು ಪಾತ್ರ ಯಾವುದಾದ್ರೂ ಕಾಡುತ್ತೆ ಅಂತಂದರೆ ಈ ಚಿತ್ರದಲ್ಲಿ ರಮೇಶ್ ಇಂದಿರಾ ಅವ್ರು ಮಾಡಿರ್ತಕ್ಕಂಥ ಆ ಒಂದು ವಿಲನ್ ಕ್ಯಾರೆಕ್ಟ್ರು. ಸೊ ಹೀಗೆ ಮತ್ತು ಜೈಲ್ ರಿಯಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತಂದರೆ ಖಂಡಿತ ಈ ಒಂದು ಚಿತ್ರವನ್ನು ನೋಡಲೇಬೇಕು. ಬಿಕಾಸ್ ಬೇರೆ ಚಿತ್ರಗಳಲ್ಲೆಲ್ಲ ನೀವು ನೋಡಬೇಕಾದ್ರೆ ಜೈಲನ್ನು ನೋಡಿರ್ತೀರಾ, ಜೈಲಲ್ಲಿ ಕೈದಿಗಳು ಯಾವ ರೀತಿ ಇರ್ತಾರೆ ಅನ್ನೋದನ್ನೆಲ್ಲ ತೋರಿಸಿರ್ತಾರೆ. ಆದರೆ ಈ ಒಂದು ಚಿತ್ರದಲ್ಲಿ ಜೈಲು ಅಂದರೆ ಯಾವ ರೀತಿ ಇರುತ್ತೆ, ರಿಯಲ್ ಅಂದರೆ ರಿಯಲ್ಲಾಗಿ ಜೈಲಲ್ಲಿ ಕೈದಿಗಳ ಅಂದರೆ ಕೈದಿಗಳ ಜೀವನ ಯಾವ ರೀತಿ ಇರುತ್ತೆ, ಮತ್ತು ಅವರು ಪಡುವಂಥ ಕಷ್ಟಗಳು ಏನು, ನಿಜವಾಗಲೂ ಒಂದು ರಿಯಾಲಿಟಿ ಯಾವ ಥರ ಇರುತ್ತೆ ಅನ್ನೋದನ್ನು ಅಷ್ಟು ಚೆನ್ನಾಗಿ ಇವರು ರಿಸರ್ಚ್ ಮಾಡಿದ್ದಾರೆ, ತುಂಬಾ ರಿಸರ್ಚ್ ಮಾಡಿದ್ದಾರೆ ಅಂತ ನಮಗೆ ಚಿತ್ರವನ್ನು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಜೈಲ್ ಸೀನ್ಸ್ ಎಲ್ಲ ನೋಡಬೇಕಾದ್ರೆ ನಮಗೆ ಎಲ್ಲೋ ಒಂದು ಕಡೆ ಭಯ ಅನಿಸುತ್ತೆ, ಅಂದರೆ ಜೈಲಲ್ಲಿ ಇಷ್ಟೊಂದು ಈ ರೀತಿಯೆಲ್ಲ ಇರುತ್ತಾ ಅಂತ ನಮ್ಗೆ ಅನಿಸುತ್ತೆ. ಸೊ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಖಂಡಿತ ಈ ಒಂದು ಚಿತ್ರವನ್ನು ನೋಡಲೇಬೇಕು. ಈ ಜೈಲ್ ಬಗ್ಗೆ ಇಷ್ಟೊಂದು ರಿಯಾಲಿಟಿಯಾಗಿ ತೋರಿಸಿದ್ದಾರೆ ಅಂತ ನಾನು ಅಂದರೆ ತೋರಿಸಿದ್ದಾರೆ ಅಂತ ನನಗೆ ಅಂದರೆ ನಾನು ನೋಡಬೇಕಾದ್ರೆ ಈ ಒಂದು ಚಿತ್ರದಲ್ಲಿ ನನಗೆ ಜ್ಞಾಪಕ ಬಂದಿದ್ದು ಇಂಗ್ಲೀಷ್ನಲ್ಲಿ ಬಹಳ ಪ್ರಸಿದ್ಧಿ ತುಂಬಾ ಜನಪ್ರಿಯವಾದಂಥ ಒಂದು ಚಿತ್ರ ಇದೆ, ಶಶಾಂಕ್ ರಿಡೆಂಪ್ಷನ್ ಅಂತ. ಅದು ಸ್ಟೀಫನ್ ಕಿಂಗ್ ಅವರು ಅಂದರೆ ಇಂಗ್ಲೀಷ್ ರೈಟರ್, ಫೇಮಸ್ ರೈಟರ್ ಅವರು
ಸ್ಟೀಫನ್ ಕಿಂಗ್ ಅವರು ಬರೆದಂತಹ ಎರಡು ಸಣ್ಣ ಕಥೆಗಳನ್ನು ಆಧಾರವಾಗಿಟ್ಕೊಂಡು ಫ್ರಾಂಕ್ ಡಾರಾಬಾಂಟ್ ಅನ್ನೋ ಒಂದು ನಿರ್ದೇಶಕರು ಇಂಗ್ಲೀಷ್ನಲ್ಲಿ ಈ ಒಂದು ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಶಶಾಂಕ್ ರಿಡೆಂಪ್ಷನ್ IMDB ರೇಟಿಂಗಲ್ಲಿ ತುಂಬ 9 ಏನೋ ಸಮಥಿಂಗ್ ಏನೋ ಇದೆ. ಸೊ ನಿಮಗೆ ಸಮಯ ಸಿಕ್ಕಿದ್ರೆ ಈ ಚಿತ್ರವನ್ನು ಕೂಡ ನೋಡಿ. ಈ ಚಿತ್ರದಲ್ಲೂ ಕೂಡ ಜೈಲ್ ರಿಯಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಷ್ಟು ಅದ್ಭುತವಾಗಿ ತೋರಿಸಿರ್ತಾರೆ. ಸೊ ನನಗೆ ಆ ಚಿತ್ರದಲ್ಲಿ ನೋಡಿದ ನೆನಪು. ನಂತರ ಈ ಚಿತ್ರದಲ್ಲಿ ನೋಡಬೇಕಾದ್ರೆ ನನಗೆ ಆ ಚಿತ್ರ ನೆನಪಾಯಿತು, ಓ ಹೌದಲ್ವಾ ನಾನು ಆ ಚಿತ್ರದಲ್ಲಿ ನಾನು ನೋಡಿದ್ದು. ಸೊ ಈ ಒಂದು ಚಿತ್ರದಲ್ಲಿ ಇದೇ ರೀತಿ ಅಷ್ಟು ಅದ್ಭುತವಾಗಿ ಅಂದರೆ ಅದೇ ರೀತಿ ಈ ಚಿತ್ರದಲ್ಲೂ ಕೂಡ ತುಂಬಾ ರಿಸರ್ಚ್ ಮಾಡಿ ಆ ಒಂದು ರಿಯಾಲಿಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಚಿತ್ರದ ನಿರ್ದೇಶಕರಾದಂತಹ ಹೇಮಂತ್ ಎಂ ರಾವ್ ಅವರು ಅಂತ ನಾನು ಅಂದ್ಕೊಂಡೆ ಚಿತ್ರಮಂದಿರದಲ್ಲಿ ನೋಡಬೇಕಾದ್ರೆ. ಸೊ ಹೀಗೆ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ಬೋದು ಈ ಒಂದು ಚಿತ್ರದ ಬಗ್ಗೆ. ನನಗೆ ಸಮಯ ಸಿಕ್ತಾಗಲೆಲ್ಲ ಈ ಒಂದು ಚಿತ್ರದ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ, ನಿಮ್ಮಲ್ಲಿ ಯಾರಾದರೂ ಈ ಭಾವನೆಗಳ ಸಾಗರದ ಆಳ ಏನು ಅಂತ ಇನ್ನೂ ನೀವು ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಅದ್ಭುತವಾದಂತಹ ಕಾವ್ಯಾತ್ಮಕ ಶೈಲಿಯಲ್ಲಿ ಭಾವನೆಗಳಿಂದನೇ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಸಪ್ತಸಾಗರದ ಆಚೆ ಎಲ್ಲೋ ಚಿತ್ರ ಸೈಡ್ ಎ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ಅನುಭವಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ರೆಗ್ಯುಲರ್ ಆಗಿ ಎಲ್ಲ ಮೂವೀಸ್ನು ಕೂಡ ನೋಡ್ಕೊಂಡು ಬಂದು ಅದನ್ನು ರಿವ್ಯೂ ಕೊಡೋದಿಲ್ಲ. ಬಿಕಾಸ್ ನಾನು ರೆಗ್ಯುಲರ್ ಮೂವಿ ರಿವ್ಯೂವರ್ ಅಲ್ಲ, ನಾನು ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೀನಿ. ಈ ಒಂದು ಚಾನಲ್ ಪ್ರೈಮರಿ ಕಂಟೆಂಟ್ ಏನಪ್ಪ ಅಂತಂದರೆ ನನಗೆ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಇದೆ. ಕಲೆ ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯದಲ್ಲೂ ಒಂದು ಕಡೆ ಆಸಕ್ತಿ ಇದೆ, ಇನ್ನೊಂದು ಕಡೆ ತಮಿಳು ಸಾಹಿತ್ಯದಲ್ಲೂ ಒಂದು ಕಡೆ ಆಸಕ್ತಿ ಇದೆ. ಸೊ ಹಾಗಾಗಿ ಈ ಚಾನಲ್ ಎರಡು ಭಾಷೆಗಳಲ್ಲಿ ನಡೀತಾ ಇರ್ತಕ್ಕಂಥ ಚಾನಲ್. ಸೊ ಹಾಗಾಗಿ ನನಗೆ ಸಮಯ ಸಿಕ್ಕಾಗ ಕನ್ನಡ ಪುಸ್ತಕಗಳನ್ನು ಕೂಡ ಓದ್ತಾ ಇರ್ತೀನಿ ಒಂದು ಕಡೆ, ಇನ್ನೊಂದು ಕಡೆ ತಮಿಳು ಪುಸ್ತಕಗಳನ್ನು ಕೂಡ ಓದ್ತಾ ಇರ್ತೀನಿ. ಸೊ ನಾನು ತಿಳ್ಕೊಳ್ಳುವಂತಹ ಎಲ್ಲ ವಿಷಯಗಳನ್ನು ಕೂಡ ನನ್ನ ಕೈಯಲ್ಲಿ ಆದಷ್ಟು ಅದನ್ನು ಕ್ರಿಯೇಟಿವ್ ಆದಂತಹ ಕಂಟೆಂಟ್ ಆಗಿ ಮೇಕ್ ಮಾಡಿ ಒಂದು ಕ್ವಾಲಿಟಿ ಅಥವಾ ಒಂದು ಆಪ್ಟಿಮಮ್ ಔಟ್ಪುಟ್ಟನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಚಾನಲ್ಲು 1000 ಸಬ್ಸ್ಕ್ರೈಬರ್ಸು ದಾಟಿ ಇಷ್ಟು ದೂರ ಬಂದಿರೋದಕ್ಕೆ ಕಾರಣನೇ ನೀವು ಸ್ನೇಹಿತರೆ. ಬಿಕಾಸ್ ನಾನು ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣನೇ ನೀವು, ಅಂದರೆ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡಿದಂತಹ ಕಂಟೆಂಟನ್ನು ನೀವು ನೋಡಿಲ್ಲ ಅಂದಿದ್ದರೆ ಖಂಡಿತ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಕನ್ನಡಿಗರಿಗೂ, ಎಲ್ಲ ತಮಿಳು ಆಡಿಯನ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ಕಂಟೆಂಟ್ಗಳನ್ನು ನೀವು ನೋಡ್ತೀರಾ ಅಂತ ನಾನು ಮನಸಾರೆ ನಂಬ್ತೀನಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡ್ತಾ ಇರೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನಾಗ ಏನು ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.